ಕನ್ನಡ ವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಡಿಗ್ರಿ ಪರೀಕ್ಷೆಯನ್ನು ಬರೆದಿರುವಂಥ ಅಂದರೆ 1-3-5ನೇ ಸೆಮಿಸ್ಟರ್ನ ಒಂದು ಪರೀಕ್ಷೆಯನ್ನು ಬರೆದಿರುವಂಥ 2021-22ನೇ ಸಾಲಿನಲ್ಲಿ ಒಂದು ವಿದ್ಯಾರ್ಥಿಗಳು ಫಲಿತಾಂಶ ರಿಸಲ್ಟ್ ಯಾವಾಗ ಬರುತ್ತೆ ನಮ್ಮದು, ಸೊ ಯಾಕೆ ತಡ ಆಗ್ತಿದೆ ಅಂತ ಕೇಳ್ತಾ ಇದ್ರು. ಸೊ ಡಿಗ್ರಿ ಒಂದು ಫಲಿತಾಂಶಗಳು ಯಾವಾಗಲೂ ಕೂಡ ತಡ ಆಗ್ತದೆ ಕೆಲವೊಂದು ಯೂನಿವರ್ಸಿಟಿ ಅವ್ರದ್ದು. ಸೊ ಏನು ಕಾರಣ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ. ವೀಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪೇಗ್ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು ಅಪ್ಲೋಡ್ ಆಗ್ತಿರುತ್ತೆ, ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಸ್ಟಾರ್ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳು, ಡಿಗ್ರಿ ಒಂದು ಪರೀಕ್ಷೆ 1-3-5ನೇ ಒಂದು ಸೆಮಿಸ್ಟರ್ನ ಒಂದು ಪರೀಕ್ಷೆ ಏನಿದೆಯಲ್ಲ, ಸೊ ಈ ಒಂದು ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ, ಯಾಕೆ ತಡ ಆಗ್ತಿದೆ ಅಂತ ಕೇಳ್ತಾ ಇದ್ದೀರಾ. ಸೊ ಅದು ಇಲ್ಲದೆ ಎನ್ ಇ ಪಿ ಪ್ರಕಾರ ಅಡ್ಮಿಷನ್ ಆಗಿರುವಂಥ ಫಸ್ಟ್ ಇಯರ್ನ ಒಂದು ವಿದ್ಯಾರ್ಥಿಗಳು 1ನೇ ಸೆಮಿಸ್ಟರ್ನ ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಡೌಟ್ ಇದ್ದೇ ಇರುತ್ತೆ, ಈ ಯಾಕೆ ಇನ್ನೂ ರಿಸಲ್ಟ್ ಬಂದಿಲ್ಲ, ತಡ ಆಗ್ತಿದೆ ಅಂತ. ಸೊ ಮೊದಲನೇದಾಗಿ ನಾನು ಕ್ಲಾರಿಫಿಕೇಷನ್ನ ಕೊಟ್ಬಿಡ್ತೇನೆ. ಸೊ ಒಂದು ಈ ಒಂದು ಸೆಮಿಸ್ಟರ್ ಏನಿದೆಯಲ್ಲ 1ನೇ ಸೆಮಿಸ್ಟರ್, ಈ ಒಂದು ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ, 3-5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದೇನೋ. ಸೊ ಒಟ್ನಲ್ಲಿ ಅರ್ಥ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ರಿಸಲ್ಟ್ ಬರೋದು ಯಾಕೆ ತಡ ಆಗುತ್ತೆ ಅಂತ ಹೇಳಿದರೆ, 1ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಂತ ಒಂದೇ ನಿಯಮ ಇರುತ್ತೆ. ಯಾಕಂದರೆ ಅದು ಬೋರ್ಡ್ಗೆ ಬರುತ್ತೆ, ಅಂದರೆ 12th ಬೋರ್ಡ್ ಅಂತಂದರೆ ಸೆಕೆಂಡ್ ಪಿ ಯು ಸಿ ಅಂದರೆ ಪಿ ಯು ಬೋರ್ಡ್ ಬರುತ್ತೆ, ಒಂದು ಪಿ ಯು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ, ಎಸ್ ಎಲ್ ಸಿ ಅಂದರೆ ಎಸ್ ಎಲ್ ಸಿ ಬೋರ್ಡ್ ಬರುತ್ತೆ. ಸೊ ಈ ಥರ ಬರುತ್ತೆ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, ಸೊ ಈ ಥರ ಎಲ್ಲ ಬರುತ್ತಲ್ಲ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಥರ. ಸೊ ಅಂದರೆ ಕರ್ನಾಟಕ ರಾಜ್ಯದಂತ ಒಂದೇ ಇರುತ್ತೆ ಅದು. ಸೊ ಸಿಲೆಬಸ್ ಸೇಮ್ ಇರುತ್ತೆ, ರಿಸಲ್ಟು ಮತ್ತು ಎಕ್ಸಾಮ್ ನಡೆಯುವಂಥದ್ದು, ರಜೆಯನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಒಂದೇ ಇರುತ್ತೆ. ಒನ್ ಟೈಮ್ ರಜೆಯನ್ನು ಕೊಟ್ಟರು ಅಂದರೆ ಎಲ್ರಿಗೂ ಕೊಡ್ತಾರೆ, ರಜೆ ಏನು ಎಕ್ಸಾಮ್ ಮಾಡಿದ್ರೆ ಎಲ್ರಿಗೂ ಮಾಡ್ತಾರೆ. ಇಲ್ಲಿ ಹಂಗಿರೋದಿಲ್ಲ, ಡಿಗ್ರಿ ಅಂತ ಬಂದಾಗ ಯೂನಿವರ್ಸಿಟಿಗಳ ಆರ್ಡರ್ ಥರ ಬರ್ತವೆ, ಅಂದರೆ ಯೂನಿವರ್ಸಿಟಿಗಳ ವೈಸ್ ಹೋಗುತ್ತೆ ಇಲ್ಲಿ. ಅಂದರೆ ಇದು ಒಂದೊಂದು ಯೂನಿವರ್ಸಿಟಿ ಒಂದೊಂದು ರೀತಿಯಾದಂಥ ಸಮಯದಲ್ಲಿ ಪರೀಕ್ಷೆನ ಮಾಡ್ತಾರೆ, ವ್ಯಾಲ್ಯುವೇಷನ್ ಮಾಡ್ತಾರೆ, ರಿಸಲ್ಟನ್ನು ಕೊಡ್ತಾರೆ, ರಜೆಯನ್ನು ಕೊಡ್ತಾರೆ, ಅಡ್ಮಿಷನ್ಗಳನ್ನು ಮಾಡ್ಕೋತಾರೆ, ಲಾಸ್ಟ್ ಡೇಟನ್ನು ನಿಗದಿ ಮಾಡ್ತಾರೆ. ಸೊ ಈ ವರ್ಷ ಬೇರೆ ರೀತಿಯಾದಂಥ ರೂಲ್ಸ್ನ ತಂದಿದ್ದಾರೇನೋ. ಸೊ ಇತ್ಯಾದಿ ಹಿಂದಿನ ವರ್ಷ ತನಕ ಇದೇ ರೀತಿ ಇತ್ತು. ಈಗ ಪರೀಕ್ಷೆನ ಮಾಡೋಂಥದ್ದಾಗ್ಬೋದು, ರಜೆಯನ್ನು ಕೊಡೋಂಥದ್ದಾಗ್ಬೋದು, ವ್ಯಾಲ್ಯುವೇಷನ್ ಅಥವಾ ರಿಸಲ್ಟು ಈ ಥರ ಇದೆಯಲ್ಲ. ಸೊ ಈಗಲೂ ಕೂಡ ಅದೇ ರೀತಿ ಇರೋದರಿಂದ ಯೂನಿವರ್ಸಿಟಿಗಳ ಆರ್ಡರ್ ಬರೋದರಿಂದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ತಡ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಯೂನಿವರ್ಸಿಟಿ ಅವರು ಬೇಗ ವ್ಯಾಲ್ಯುವೇಷನ್ ಮಾಡ್ತಾರೆ, ಬೇಗ ಎಕ್ಸಾಮ್ನ ಮಾಡಿರ್ತಾರೆ, ಬೇಗ ಅಡ್ಮಿಷನ್ನ ಸ್ಟಾರ್ಟ್ ಮಾಡಿರ್ತಾರೆ, ಸೊ ಬೇಗ ರಿಸಲ್ಟ್ನ ಕೊಡ್ತಾರೆ. ಇನ್ನೊಂದು ಯೂನಿವರ್ಸಿಟಿ ಅವರು ಎಲ್ಲವನ್ನು ತಡವಾಗಿ ಮಾಡಿರ್ತಾರೆ, ಆ ಕಾರಣಕ್ಕೆ ಅವರು ರಿಸಲ್ಟನ್ನು ಕೂಡ ತಡವಾಗಿ ಕೊಡ್ತಾರೆ. ಸೊ ಇಲ್ಲಿ ಯಾವ ಯೂನಿವರ್ಸಿಟಿ ಅಂತ ಮೆನ್ಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು. ಸಾಕಷ್ಟು ಯೂನಿವರ್ಸಿಟಿಗಳಿದ್ದಾವೆ, 10-15 ಯೂನಿವರ್ಸಿಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದಾಗುತ್ತೆ. ಸೊ ಈ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳ ಆರ್ಡರ್ಲ್ಲೇ ಇಲ್ಲಿ ಹೋಗುತ್ತೆ ರಿಸಲ್ಟ್ ಬರುವಂಥದ್ದು ಏನಿದೆ ಅಲ್ಲ, ಅದೆಲ್ಲವೂ ಕೂಡ ಯೂನಿವರ್ಸಿಟಿಗಳ ಮೇಲೆ ಅವಲಂಬನೆ ಆಗುತ್ತೆ, ಯೂನಿವರ್ಸಿಟಿಗಳ ಮೇಲೆ ನಿರ್ಧಾರವಾಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದೇನೆಂದರೆ ರಿಸಲ್ಟ್ ಬರೋದಕ್ಕೆ ತಡ ಆಗೋದಕ್ಕೆ ಒಂದು ಉದಾಹರಣೆ ಅಂತಂದರೆ ಕ್ಯಾರಿ ಓವರ್ ಅಂತ ನೆನ್ಬೋದಬೇಕಾದ್ರೆ, ಅಂದರೆ ನೀವು ಫೇಲ್ ಆದರೂ ಕೂಡ, ಈಗ 1ನೇ ಸೆಮಿಸ್ಟರ್ ಫೇಲ್ ಆದರೆ 2ನೇ ಸೆಮಿಸ್ಟರ್ ಕಳಿಸ್ತಾರೆ, 3ನೇ ಸೆಮಿಸ್ಟರ್ ಫೇಲ್ ಆದರೆ 4ನೇ ಸೆಮಿಸ್ಟರ್ ಹೋಗ್ತೀರಾ, 5ನೇ ಸೆಮಿಸ್ಟರ್ ಫೇಲ್ ಆದರೂ ಕೂಡ 6ನೇ ಸೆಮಿಸ್ಟರ್ ಹೋಗ್ತಿರಲ್ಲ, ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಟೈಮ್ ಬರ್ಕೊಬೋದು. ಹೆಂಗಿದ್ರು ನೋಡಿ, ರಿಸಲ್ಟ್ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಇಲ್ಲಿ, ನಿಮ್ಮನ್ನ ರಿಸಲ್ಟ್ನ ನೋಡಿನೇ ಮುಂದೆ ಕಳಿಸಲ್ಲ. ಯಾಕಂದರೆ ಪಿ ಯು ಸಿ ಆದರೆ ಎಸ್ ಎಲ್ ಸಿ ಆದರೆ ನಿಮ್ಮ ರಿಸಲ್ಟ್ ಬೇಸ್ ಮೇಲೆ ಅಡ್ಮಿಷನ್ ಮಾಡ್ಕೊತಾರಲ್ಲ, ಆ ಕಾರಣಕ್ಕೆ ನೀವು ಪಾಸ್ ಆಗಿದ್ದೀರಾ ಅಂತಕ್ಕಂಥ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ನಿಮಗೆ ರಿಸಲ್ಟನ್ನು ಬೇಗ ಕೊಡ್ತಾರೆ. ಇಲ್ಲಿ ಹೆಂಗಿದ್ರು ಕೂಡ ಮುಂದೆ ಬರ್ಕೊಬೋದು ಅನ್ನೋ ನಿಟ್ಟಿನಲ್ಲಿ ಅಷ್ಟೊಂದು ಬೇಗ ರಿಸಲ್ಟ್ನ ಕೊಡೋದಿಲ್ಲ ಅಂತ ಅನ್ಬೋದು. ಬಟ್ ಇದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಏನೂ ಅಲ್ಲ, ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನಿದೆಯಲ್ಲ ಅವರು ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ ನಿಮಗೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಒಂದೊಂದು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅವರು ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ, ಪಿ ಯು ಸಿ ತನಕನೂ ಶಿಕ್ಷಣ ಸಚಿವರೇ ಅನೌನ್ಸ್ ಮಾಡ್ತಾರೆ ರಿಸಲ್ಟನ್ನು. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇದೊಂದು ಕಾರಣ ಅಂತ ಹೇಳ್ಬೋದು. ಸೊ ಇವಾಗ 1-3-5ನೇ ಸೆಮಿಸ್ಟರ್ನ ರಿಸಲ್ಟ್ ಯಾವಾಗ 2022 ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿದ್ಮೇಲೆ ವಿದ್ಯಾರ್ಥಿಗಳು ರಿಸಲ್ಟನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಯೂನಿವರ್ಸಿಟಿಗಳಿಗೆ ಒಂದೊಂದು ರೀತಿಯಂಥ ರಿಸಲ್ಟ್ನ ಬಿಡ್ತಾರೆ. ಅದು ಅಲ್ಲದೆ ಯೂನಿವರ್ಸಿಟಿಗಳು ರಿಸಲ್ಟ್ನ ಬಿಡೋ ತನಕ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಲ್ಲ. ಈಗ ಶಿಕ್ಷಣ ಇಲಾಖೆ ಅಂದರೆ ಪಿ ಯು ಬೋರ್ಡ್ಸ್ನವರಾದರೆ ಒಂದಿನ ಮುಂಚೆ ಹೇಳ್ತಾರೆ, ಸೊ ರಿಸಲ್ಟ್ ಇಂಥ ದಿನ ಬಿಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಅಥವಾ ಒಂದು 3-4 ದಿನ ಮುಂಚೆ ಅಂತ ಹೇಳ್ತಾರೆ. ಆದರೆ ಇವರು ಯೂನಿವರ್ಸಿಟಿ ಅವರು ರಿಸಲ್ಟ್ನ ಬಿಟ್ಟಮೇಲೆ ಗೊತ್ತಾಗಿರುತ್ತೆ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ಯೂನಿವರ್ಸಿಟಿ ಅವರು ಕೂಡ ರಿಸಲ್ಟ್ನ ಕುರಿತು ಅಪ್ಡೇಟನ್ನು ಕೊಟ್ಟಿಲ್ಲ. ಅಪ್ಡೇಟ್ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೇನೆ. ಸೊ ಯಾವ ವಿದ್ಯಾರ್ಥಿ ಕೂಡ ಗಾಬರಿ ಆಗಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಒಂದು ಡೌಟ್ ಇರುತ್ತೆ, ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀವಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ.